ನಮ್ಮ ಕ್ಯಾನ್ಸರ್ಗೆ ಆನ್ಸರ್ ಯೂಟ್ಯೂಬ್ ಚಾನೆಲ್ ಅಲ್ಲಿ ಈ ವಿಡಿಯೋದಲ್ಲಿ ನೀವು ಕ್ಯಾನ್ಸರ್ ಟ್ರೀಟ್ಮೆಂಟ್ ಎಲ್ಲ ಮುಗಿದ ಮೇಲೆ ನಮ್ಮ ಹಳೆಯ ಜೀವನನ ಹೇಗೆ ಹೊಸದಾಗಿ ಎಂಟ್ರಿ ಮಾಡೋದು ಕ್ಯಾನ್ಸರ್ ರಿಕವರಿ ಹೇಗೆ ಮಾಡ್ಕೊಳ್ಳೋದು ಕ್ಯಾನ್ಸರ್ ಬರಕ್ ಮುಂಚೆ ಹೇಗಿದ್ವೋ ಹಾಗೆ ರಿಕವರ್ ಆಗಿ ವಾಪಸ್ಸು ಹೇಗೆ ಜೀವನನ ರೀಎಂಟರ್ ಮಾಡೋದು ಅಂತ ನೋಡೋಣ ಈ ನಾಲ್ಕು ಟಿಪ್ಸ್ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗಿರಬಹುದು ನಾನು ಡಾಕ್ಟರ್ ಅಪರ್ಣಾ ಶಿವಸ ನಾನು ಆಂಕಾಲಜಿಸ್ಟ್ ನಿಮಗೆಲ್ಲ ಗೊತ್ತೇ ಇದೆ ಸೊ ಈ ವಿಡಿಯೋ ನೋಡಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಕ್ಯಾನ್ಸರ್ ಡಯಾಗ್ನೋಸಿಸ್ ಮತ್ತೆ ಅದರ ಚಿಕಿತ್ಸೆಗಳು ಖಂಡಿತ ಸುಲಭ ಇಲ್ಲ ಕ್ಯಾನ್ಸರ್ ಗೆ ಒಂದು ಟ್ರೀಟ್ಮೆಂಟ್ ಯೂಶುವಲಿ ಸಾಕಾಗೋದಿಲ್ಲ ಸರ್ಜರಿ ಆಗುತ್ತೆ ರೇಡಿಯೇಷನ್ ಕೀಮೋಥೆರಪಿ ಅಂತ ಅನೇಕ ಟ್ರೀಟ್ಮೆಂಟ್ನ ಲೈನೇ ಹಾಕ್ಬಿಟ್ಟಿರ್ತೀವಿ ನಾವು ಅದು ಹನುಮಂತನ ಬಾಲದ ತರ ಇವತ್ತು ಶುರುವಾಗಿದ್ದು ಇವತ್ತು ಸರ್ಜರಿ ಆದರೆ ನೆಕ್ಸ್ಟ್ ಮಂತ್ ಕೀಮೋಥೆರಪಿ ಸ್ಟಾರ್ಟ್ ಆಗೇ ಹೋಗುತ್ತೆ ಕೀಮೋಥೆರಪಿ ಮುಗಿದ್ಮೇಲೆ ರೇಡಿಯೋಥೆರಪಿ ಇರ್ಬೋದು ಸೊ ಇದು ಇಷ್ಟೆಲ್ಲ ಟ್ರೀಟ್ಮೆಂಟು ತಗೊಳ್ತಾ ತಗೊಳ್ತಾ ಪೇಷಂಟು ಎಷ್ಟು ನೋವನ್ನು ಅನುಭವಿಸ್ತಾರೆ ಮತ್ತು ಅವರ ದೇಹದಲ್ಲಷ್ಟೇ ಅಲ್ಲ ಅವರ ಮನಸ್ಸಿನಲ್ಲೂ ತುಂಬ ಗಾಯಗಳಾಗೋಗುತ್ತೆ ಮತ್ತು ಯೂಶಲಿ ಪೇಷಂಟ್ಸ್ಗೆ ಏನಾಗುತ್ತೆ ಡಯಾಗ್ನೋಸಿಸೇ ಒಂದು ಶಾಕ್ ಆಗಿ ಬರುತ್ತೆ ಆ ಶಾಕಿಂದ ಅವರು ರಿಕವರ್ ಆಗೋ ಅಷ್ಟರೊಳಗೆ ಟ್ರೀಟ್ಮೆಂಟ್ಗಳ ಶಾಕು ನಡೀತಾನೆ ಇರುತ್ತೆ ಮತ್ತು ಎಲ್ಲ ಮುಗಿದ ಮೇಲೂ ಎಷ್ಟೋ ಜನ ಮನಸ್ಸಿನ ಆಘಾತ ಏನಿದೆ ಅದರಿಂದ ಆಚೆಗೆ ಬರೋಕ್ಕೆ ತುಂಬ ಕಷ್ಟಪಡ್ತಾ ಇರೋದನ್ನ ನಾನು ನೋಡ್ತಾ ಇರ್ತೀನಿ ಯೂಶಲಿ ಏನಾಗುತ್ತೆ ಟ್ರೀಟ್ಮೆಂಟು ನಮಗೆ ಕ್ಯಾನ್ಸರ್ ಅಂತ ಗೊತ್ತಾಗಿದ ತಕ್ಷಣ ಕಣ್ಣು ಮುಚ್ಕೊಂಡು ಅವರು ನದಿಗೆ ಹಾರೋ ಥರ ಹಾರ್ಬಿಡ್ತಾರೆ ಅದು ಪಾಪ ಅವರು ಈಜ್ತಾ ಅವರು ದಡ ಸೇರಿದ ಮೇಲೂ ಅವ್ರಿಗೆ ಆಗಿರೋ ಅಂಥ ಆಘಾತಗಳು ಅವ್ರಿಗೆ ದೇಹದಲ್ಲಷ್ಟೇ ಅಲ್ಲ ಗಾಯಗಳು ಮನಸ್ಸಲ್ಲೂ ತುಂಬ ಆಗೋಗ್ಬಿಟ್ಟಿರುತ್ತೆ ಆ ರಿಕವರಿಗೆ ಕೆಲವರು ತುಂಬ ಟೈಮ್ ತೊಗೊಳ್ತಾರೆ ಸೊ ಅವರು ಟ್ರೀಟ್ಮೆಂಟ್ ಎಲ್ಲ ಮುಗಿದ ಮೇಲೂ ಆ ಶಾಕಿಂದ ಅವರು ಆಚೆನೇ ಬರೋಕ್ಕಾಗ್ತಾ ಇರಲ್ಲ ಅವರು ಫಾಲೋ ಅಪ್ಗೆ ನಮ್ಮ ಹತ್ರ ಬಂದಾಗ ಏನಾಗುತ್ತೆ ಆಂಕಾಲಜಿಸ್ಟ್ ಹತ್ರ ಬಂದಾಗ ನಾವು ಇವ್ರ ಕ್ಯಾನ್ಸರ್ ಎಲ್ಲ ಕ್ಯೂರ್ ಆಗೋಯ್ತು ಇವ್ರು ಚೆನ್ನಾಗಿದ್ದಾರೆ ನಮ್ಗೆ ತುಂಬ ಖುಷಿಯಾಗತ್ತೆ ಮತ್ತು ಫಾಲೋ ಅಪ್ಪಲ್ಲಿ ನಾವೇನು ಹೇಳ್ತೀವಿ ಯೂಶಲಿ ಕೆಲವು ಟೆಸ್ಟ್ಗಳು ಮಾಡೋಕ್ಕೆ ಹೇಳ್ತೀವಿ ಮತ್ತು ಎವ್ರಿ 3 ಮಂತ್ಸು 6 ಮಂತ್ಸು ಹಾಗೆ ಬನ್ನಿ ಅಂತ ಹೇಳಿ ಕಳಿಸ್ಬಿಡ್ತೀವಿ ಬಟ್ ಅವ್ರಿಗೆ ಆ ರಿಕವರಿ ಆಗೋಕ್ಕೆ ಏನು ಹೆಲ್ಪು ಬೇಕಾಗಿರುತ್ತೆ ಅಷ್ಟೊಂದು ಹೆಲ್ಪೇ ಸಿಕ್ಕಲ್ಲ ಅಂತ ನನಗನ್ಸುತ್ತೆ ಸೊ ಏನಾಗುತ್ತೆ ಕ್ಯಾನ್ಸರ್ ಇಬ್ಬರು ಪೇಷಂಟ್ ಇದ್ದಾರೆ ಒಬ್ರಿಗೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಈಗ ಶುರುವಾಗ್ತಾ ಇದೆ ಇನ್ನೊಬ್ರಿಗೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಎಲ್ಲ ಮುಗಿದು ಅವರು ರಿಕವರ್ ಆಗಿ ಫಾಲೋ ಅಪ್ಪಿಗೆ ಬಂದಿದ್ದಾರೆ ಅಂದ್ಕೊಳ್ಳಿ ಸೊ ಪೇಷಂಟ್ಸ್ ಯಾರೀಗ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದಾರೆ ಅವ್ರಿಗೆ ತುಂಬ ಟೈಮ್ ಕೊಡ್ತೀವಿ ನಾವು ನೀವು ಈ ಥರ ಊಟ ಮಾಡಿ ಇದು ಮಾಡಿ ಎಕ್ಸಸೈಸ್ ಮಾಡಿ ಪ್ರಿಕಾಷನ್ಸ್ ತೊಗೊಳ್ಳಿ ಅಂತ ತುಂಬ ಟೈಮ್ ಅವ್ರಿಗೆ ಸ್ಪೆಂಡ್ ಮಾಡ್ತೀವಿ ಬಟ್ ಕ್ಯಾನ್ಸರ್ ರಿಕವರ್ ಆಗೋಗಿರೋಂಥ ಪೇಷಂಟ್ಸ್ಗೆ ಅಷ್ಟೊಂದು ಟೈಮೇ ಸಿಕ್ಕೋದಿಲ್ಲ ಯಾಕಂದರೆ ನಮ್ಮ ಮೆಜಾರಿಟಿ ಆಫ್ ಟೈಮು ಕ್ಯಾನ್ಸರ್ ಪೇಷಂಟ್ಸ್ಗೆ ಅಂತಲೇ ಡೆಡಿಕೇಟ್ ಆಗಿಬಿಟ್ಟಿರುತ್ತೆ ರಿಕವರ್ ಆಗಿರೋಂಥವ್ರು ಸರ್ವೈವರ್ಸ್ಗೆ ಜಾಸ್ತಿ ಟೈಮೇ ಕೊಡೋಕ್ಕಾಗ್ತಾ ಇಲ್ಲ ನನಗೆ ಅಂತ ನನ್ನ ಭಾವನೆ ನಿಮ್ಗೆ ಅನಿಸ್ಬೋದು ಮೇಡಮ್ ಏನಪ್ಪ ಚೆನ್ನಾಗಿದ್ದೀರಾ ಓಕೆ ನೆಕ್ಸ್ಟ್ ಟೈಮ್ ಬನ್ನಿ ಅಂತ ಹೇಳಿ ಕಳಿಸ್ಬಿಟ್ರು ಅಂತ ಅನಿಸಿರ್ಬೋದು ಸೊ ಏನಾಗುತ್ತೆ ನಮ್ಮ ಕಷ್ಟನೂ ನೀವು ಅರ್ಥ ಮಾಡ್ಕೋಬೇಕು ತಾಯಿಗೆ ಇಬ್ಬರು ಮಕ್ಕಳಿದ್ದಾರೆ ಒಂದು ಮಗು ಬಿದ್ದುಬಿಟ್ಟು ಗಾಯ ಮಾಡಿಕೊಂಡು ಅದು ಅಳ್ತಾ ಇದೆ ಇನ್ನೊಂದು ಮಗು ಸುಮ್ಮನೆ ಕೂತಿದೆ ಆರಾಮಾಗಿ ಕೂತಿದೆ ಸೊ ಯಾರಿಗೆ ಜಾಸ್ತಿ ಟೈಮ್ ಸಿಗುತ್ತೆ ಅಳ್ತಾ ಇರೋ ಮಗುಗೆ ಟೈಮ್ ಜಾಸ್ತಿ ಸಿಗುತ್ತಲ್ವಾ ಅದೇ ಥರ ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲೂ ಹಾಗೆ ಆಗೋಗ್ಬಿಡುತ್ತೆ ಸೊ ನಾನೇನು ಅಂದ್ಕೊಂಡೆ ಪಾಪ ಅವ್ರಿಗೆ ರಿಕವರಿಗೆ ಏನೇನು ಟಿಪ್ಸ್ ಬೇಕು ಆ ವಿಡಿಯೋ ಈ ವಿಡಿಯೋ ಮೂಲಕ ನಿಮಗೆ ಹೇಳಬೇಕು ಅಂತ ಈ ವಿಡಿಯೋ ಮಾಡಿದ್ದೀನಿ ಸೊ ಈ 4 ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ ನಿಮ್ಮದು ಕ್ಯಾನ್ಸರ್ ಟ್ರೀಟ್ಮೆಂಟ್ ಎಲ್ಲ ಮುಗ್ದೋಗಿದೆಯಲ್ಲ ನೀವು ಮುಂಚೆ ಹೇಗಿದ್ರಿ ಅದೇ ಲೈಫ್ನ ನೀವು ಮತ್ತೆ ಅದೇ ಥರ ರೀಎಂಟ್ರಿ ಮಾಡ್ಬೋದು ಸೊ ಈ 4 ಟಿಪ್ಸ್ನ ಫಾಲೋ ಮಾಡಿ ನೀವು ಮತ್ತೆ ನಿಮ್ಮ ಹಳೆಯ ಜೀವನನ ಹೊಸ ಅವತಾರದಲ್ಲಿ ಎಂಟ್ರಿ ಕೊಡಿ ಸೊ ನಂಬರ್ 1 ಎಕ್ಸಸೈಸ್ ಸೊ ಯೂಶಲಿ ಏನನ್ಕೋತೀವಿ ನಾವು ಓ ಇವ್ರ ಕ್ಯಾನ್ಸರ್ ಟ್ರೀಟ್ಮೆಂಟ್ ಎಲ್ಲ ಕೊಟ್ಟಿದ್ದೀವಲ್ಲ ಇವ್ರಿಗೆ ತುಂಬ ರೆಸ್ಟ್ ಬೇಕು ಅಮ್ಮ ಯಾವಾಗಲೂ ನೀವು ಅಮ್ಮ ನೀವು ರೆಸ್ಟ್ ತೊಗೊಳ್ಳಿ ನೀವು ಓಡಾಡಬೇಡಿ ಅಂತ ಪೇಷಂಟ್ಸ್ ಫ್ಯಾಮಿಲಿ ಎಲ್ಲ ಹೇಳ್ತಾ ಇರ್ತಾರಲ್ವ ಸೊ ಯಾವಾಗಲೂ ನೋಡಿ ರೆಸ್ಟು ಒಂದು ಟೈಮಲ್ಲಿ ಬೇಕಾಗತ್ತೆ ನಿಮಗೆ ನೀವು ಟ್ರೀಟ್ಮೆಂಟ್ ತೊಗೊಳ್ತಾ ಇರೋವಾಗ ತುಂಬ ರೆಸ್ಟು ಬೇಕಾಗತ್ತೆ ಬಟ್ ರಿಕವರ್ ಆದಮೇಲೆ ನಿಮ್ಮ ಟ್ರೀಟ್ಮೆಂಟ್ ಎಲ್ಲ ಮುಗಿದ್ಮೇಲೆ ಯಾವಾಗಲೂ ಮಲ್ಕೊಂಡಿದ್ರೆ ಏನಾಗುತ್ತೆ ನಮ್ಮ ಬಾಡಿ ಮಸಲ್ಸ್ ಎಲ್ಲ ಸ್ವಲ್ಪ ಅವ್ರ ಮಸಲ್ಸ್ಗೆ ಕೆಲಸನೇ ಕೊಡದೇ ಇದ್ದರೆ ಮಸಲ್ಸ್ ಎಲ್ಲ ಸ್ವಲ್ಪ ವೀಕ್ ಆಗಿಬಿಡುತ್ತೆ ಇದರಿಂದ ನಮ್ಗೆ ಏನಾಗುತ್ತೆ ಮೂಡು ಲೋ ಮೂಡ್ ಇರುತ್ತೆ ಅಂದರೆ ನಮಗೆ ಏನು ಕೆಲಸಕ್ಕೆ ಇಂಟ್ರೆಸ್ಟೇ ಇರಲ್ಲ ಒಂದು ಲವಲವಿಕೆ ಇರೋದಿಲ್ಲ
ಮತ್ತೆ ಕೆಲವೊಂದು ನಾವು ಮಲ್ಕೊಂಡಿದ್ದು ಇದ್ದು ಓ ನನಗೇನೋ ಕಾಯಿಲೆ ಇನ್ನೂ ಇದೆ, ನಾನು ಚೆನ್ನಾಗಾಗೇ ಇಲ್ಲ ಅನ್ನೋ ಥರ ಮನಸ್ಸಲ್ಲಿ ಒಂದು ಕಲ್ಪನೆ ನಮ್ಮ ಮನಸ್ಸಲ್ಲಿ ಉಂಟಾಗ್ಬಿಡುತ್ತೆ. ಸೊ ಎಕ್ಸಸೈಸ್ ತುಂಬ ಇಂಪಾರ್ಟೆಂಟು. ಹಾಗಂತ ನೀವು ಟ್ರೀಟ್ಮೆಂಟ್ ಮುಗಿದಿದ್ದು ನೆಕ್ಸ್ಟ್ ಡೇನೆ ಜಿಮ್ಗೆ ಸೇರ್ಕೊಂಬಿಟ್ಟು ತುಂಬ ವರ್ಕೌಟ್ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ. ಎಕ್ಸಸೈಸು ನಾವು ವೆಯ್ಟ್ ಲಿಫ್ಟಿಂಗೇ ಮಾಡ್ಬೇಕಂತೇನಿಲ್ಲ, ಸಿಂಪಲ್ ಎಕ್ಸಸೈಸಸ್ಸು. ನೀವೇನು ಮಾಡಿ, ಸ್ಟಾರ್ಟ್ ವಿತ್ ಡೀಪ್ ಬ್ರೀದಿಂಗ್ ಎಕ್ಸಸೈಸಸ್ಸು. ಡೀಪ್ ಬ್ರೀದಿಂಗಿಂದ ಏನಾಗುತ್ತೆ, ಜಸ್ಟ್ ನೀವು ಮಲ್ಕೊಂಡು ಅಥವಾ ಕೂತ್ಕೊಂಡು ನೀವು ಬೆಡ್ಡಲ್ಲೇ ಮಾಡುವಂಥ ಎಕ್ಸಸೈಸ್ ಇದು. ಇದರಿಂದ ನಿಮಗೆ ನಮ್ಮ ಮಸಲ್ಸ್ ಆಫ್ ರೆಸ್ಪಿರೇಷನ್, ಅಂದರೆ ನಾವು ಉಸಿರಾಟಕ್ಕೆ ಯೂಸ್ ಮಾಡುವಂಥ ಮಸಲ್ಸ್ ಎಲ್ಲ ಆ್ಯಕ್ಟಿವ್ ಆಗುತ್ತೆ. ಇದರಿಂದ ನಮಗೆ ನಮ್ಮ ಮೂಡು ಎನರ್ಜಿ ಜಾಸ್ತಿ ಆಗುತ್ತೆ. ಸೊ ಡೀಪ್ ಬ್ರೀದಿಂಗ್ ಆಯಿತು, ಓಕೆ, ನೀವು ಡೀಪ್ ಬ್ರೀದಿಂಗ್ ಎಲ್ಲ ಚೆನ್ನಾಗಿ ದಿನಕ್ಕೆ 3-4 ಸತಿ ನೀವು ಡೀಪ್ ಬ್ರೀದಿಂಗ್ ಎಲ್ಲ 10 ನಿಮಿಷ ಮಾಡ್ತಾ ಇದ್ದೀರಾ ಅಂತಂದರೆ, ನೆಕ್ಸ್ಟು ನೀವು ಮನೆಯಲ್ಲೇ ಸ್ವಲ್ಪ ಓಡಾಡಿ, ಇಂಡೋರ್ ವಾಕಿಂಗ್ ಮನೆಯಲ್ಲೇ ಸ್ವಲ್ಪ ಓಡಾಡಿ. ಎಲ್ಲದಕ್ಕೂ ನೀವು ಬೆಡ್ ಹತ್ರನೇ ಪೇಷಂಟ್ಗೆ ತಿಂಡಿ ತೊಗೊಂಡೋಗಿ ಕೊಡಬೇಡಿ, ಅವ್ರು ಬರಲಿ, ಅಡುಗೆ ಮನೆಗೆ ಬರಲಿ, ಅವರೇ ಊಟ ಬಡಿಸ್ಕೊಳ್ಳಿ, ಊಟ ಮಾಡಿ, ತಟ್ಟೆ ತೊಳಿಲಿ ಅಂತ. ಸಣ್ಣ ಪುಟ್ಟದು ಓಡಾಟದಿಂದ ಏನಾಗುತ್ತೆ, ಫಸ್ಟ್ ಆಫ್ ಆಲ್ ನಮ್ಮ ಮಸಲ್ಸ್ಗೆಲ್ಲ ಸ್ವಲ್ಪ ಕೆಲಸ ಸಿಗುತ್ತೆ, ಮತ್ತು ಪೇಷಂಟ್ಗೂ ಸ್ವಲ್ಪ ಖುಷಿಯಾಗತ್ತೆ. ಎಷ್ಟೋ ಪೇಷಂಟ್ಸ್ ಹೇಳ್ತಾರೆ, ಮೇಡಮ್ ನಮ್ಮ ತಾಯಿ ಈಗ ಅಡುಗೆ ಮಾಡ್ತಾ ಇದ್ದಾರೆ ನಮಗೆ, ನಮ್ಗೆ ತುಂಬ ಖುಷಿಯಾಗಿದೆ ಅಂತ. ಒಂದು ತಾಯಿ ಊಟದ ರುಚಿನೇ ಬೇರೆ, ಮತ್ತು ಆ ಓಡಾಟದಿಂದ ಏನಾಗುತ್ತೆ, ಎಲ್ಲರಿಗೂ ಓ ಪರವಾಗಿಲ್ಲ, ಇವರು ರಿಕವರ್ ಆಗ್ತಾ ಇದ್ದಾರೆ ಅಂತ ಪೇಷಂಟ್ಗೂ ಖುಷಿಯಾಗುತ್ತೆ, ಫ್ಯಾಮಿಲಿ ಮೆಂಬರ್ಸ್ಗೂ ಖುಷಿಯಾಗುತ್ತೆ. ಸೊ ಇಂಡೋರ್ ವಾಕಿಂಗು, ಸೊ ಫಸ್ಟು ನೀವು ನಾನು ಹೇಳಿದೆ ಜಸ್ಟು ವಾಕ್ ಅಲ್ಲಿ ಇಲ್ಲಿ ಓಡಾಡೋಕ್ಕೆ ಶುರು ಮಾಡಿ ಮನೆಯೊಳಗೇನೆ. ಆಮೇಲೆ ನಾವು ಪಾರ್ಕಲ್ಲೆಲ್ಲ ನಾವು ಸುತ್ತೊಡಿಯಲ್ವಾ, ಅದೇ ಥರ ಮನೆಯೊಳಗಡೆ ಅಥವಾ ಟೆರೆಸ್ ಇದ್ದರೆ ಟೆರೆಸಲ್ಲಿ ಹೋಗಿ, ಅಥವಾ ಹತ್ತಿ ಇಳಿರಿ ಮೇಲೆ ಕೆಳಗೆ, ಆ ಥರ ಮನೆಯಲ್ಲೇ ಸ್ವಲ್ಪ ನೀವು ಸಣ್ಣ ಪುಟ್ಟ ಒಂದೊಂದು 10-10 ನಿಮಿಷ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಯಾವ ಟೈಮಲ್ಲಿ ಫ್ರೀ ಇರುತ್ತೆ, ಯಾವಾಗ ಮನೇಲಿ ಖಾಲಿ ಜಾಸ್ತಿ ಮನೇಲಿ ಗಲಾಟೆ ಇರಲ್ಲ ಅಂಥ ಟೈಮಲ್ಲಿ ಸ್ವಲ್ಪ ಎಕ್ಸಸೈಸ್ ಮಾಡಿ. ಸೊ ಈ ಥರ ನೀವು ಒಂದು 15-20 ದಿವಸ ಮಾಡಿದ್ಮೇಲೆ ನಿಮ್ಗೆ ಒಂದು ಕಾನ್ಫಿಡೆನ್ಸ್ ಬರುತ್ತೆ, ಓ ಪರವಾಗಿಲ್ಲ ನಾನು ಓಡಾಡ್ಬೋದು, ನನಗೆ ಎನರ್ಜಿ ಲೆವೆಲ್ಸ್ ಇದೆ ಅಂತಂದಾಗ ನೆಕ್ಸ್ಟು ಗ್ರ್ಯಾಜುಯೇಟ್ ಆಗಿ ನೆಕ್ಸ್ಟ್ ಸ್ಟೆಪ್ಪು ಆಚೆ ನಿಮ್ಮ ರೋಡಲ್ಲೇ ಒಂದು ರೌಂಡ್ ಓಡಾಡಿ, ಅಥವಾ ನೀವು ಪಾರ್ಕಲ್ಲಿ ಓಡಾಡಿ. ಆವಾಗ ಏನಾಗುತ್ತೆ, ನಿಮಗೆ ಬ್ಯಾಕ್ ಟು ನಿಮ್ಮ ಮುಂಚೆ ನಾರ್ಮಲ್ ಲೈಫ್ ಹೇಗಿತ್ತು ಹಾಗೆ ವಾಪಸ್ಸು ಬ್ಯಾಕ್ ಟು ನಾರ್ಮಲ್ ಬರುತ್ತೆ. ಮತ್ತು ಆಚೆ ಹೋದರೆ ಏನಾಗುತ್ತೆ, ಎಲ್ಲ ಅವರಿವರೆಲ್ಲ ನೋಡ್ತಾರೆ ನಿಮ್ಗೆ, ಏನಾಗುತ್ತೆ ನೀವು ಆ ವರ್ಲ್ಡ್ನ ಫೇಸ್ ಮಾಡೋಕ್ಕೆ ಶುರು ಮಾಡ್ತೀರ ಅಲ್ವಾ. ಎಷ್ಟೋ ಜನ ಕೂದಲು ಉದುರೋಗಿರುತ್ತೆ, ಸ್ವಲ್ಪ ಮುಖ ಚರ್ಮ ಕಪ್ಪಾಗಿರ್ಬೋದು, ನೀವು ಮುಂಚೆಗಿಂತ ಸ್ವಲ್ಪ ಚೇಂಜಸ್ ಆಗಿರ್ಬೋದು. ಸೊ ನಮ್ಮ ಜನ ನೋಡೋ ರೀತಿನೇ ಬೇರೆ, ಅದಕ್ಕೂ ನಾವು ಅಡ್ಜಸ್ಟ್ ಆಗಬೇಕಲ್ವಾ, ನಮ್ಮ ಮನಸ್ಸನ್ನು ಸ್ಟ್ರಾಂಗ್ ಮಾಡ್ಕೋಬೇಕು. ಸೊ ಸ್ಲೋಲಿ ಟೇಕ್ ಸ್ಮಾಲ್ ಸ್ಟೆಪ್ಸ್ ತೊಗೊಂಡು ಆಚೆ ಹೋಗೋಕ್ಕೆ ಟ್ರೈ ಮಾಡಿ. ಮತ್ತು ನೀವು ಪಾರ್ಕ್ಗೆ ತುಂಬ ಕ್ರೌಡೆಡ್ ಜಾಗಕ್ಕೆ ಏನಾದ್ರು ಹೋಗ್ತಾ ಇದ್ದರೆ ನೀವು ಮಾಸ್ಕ್ ಹಾಕ್ಕೊಳ್ಳೋದು ಮರಿಬೇಡಿ. ನಿಮ್ಮ ಟ್ರೀಟ್ಮೆಂಟ್ ಮುಗ್ದಿರ್ಬೋದು, ಆದರೆ ನಿಮ್ಮ ಬಾಡಿ ಇಮ್ಯುನಿಟಿ ರೋಗ ನಿರೋಧಕ ಶಕ್ತಿ 3-6 ಮಂತ್ಸ್ ತೊಗೊಳತ್ತೆ. 3-6 ತಿಂಗಳು ನಿಮಗೆ ನಿಮ್ಮ ಬಾಡಿ ನಾರ್ಮಲ್ ಸ್ಟೇಟಿಗೆ ಬರೋಕ್ಕೆ ಬೇಕಾಗ್ಬೋದು. ಸೊ ನಿಮಗೆ ಇನ್ಫೆಕ್ಷನ್ ರಿಸ್ಕ್ ಇದ್ದೇ ಇರುತ್ತೆ. ಸೊ ನೀವು ಪಾರ್ಟೀಸ್ಗೆ ಅಥವಾ ಪಾರ್ಕ್ಗೆ ಏನಾದರೂ ಹೋಗೋದಾದರೆ ಮಾಸ್ಕ್ ಹಾಕ್ಕೊಂಡು ಹೋಗೋದನ್ನ ಖಂಡಿತ ಮರಿಬೇಡಿ. ಮತ್ತು ಸನ್ಸ್ಕ್ರೀನು ಸ್ವಲ್ಪ ಹಚ್ಕೊಂಡು ಹೋಗಿ, ಬಿಸಿಲಿಂದ ನಮ್ಮ ಸ್ಕಿನ್ ಎಲ್ಲ ಸ್ವಲ್ಪ ಸೆನ್ಸಿಟಿವ್ ಆಗಿಬಿಟ್ಟಿರುತ್ತೆ. ಆವಾಗ ನೀವು ಪಾರ್ಕ್ಗೆ ಎಕ್ಸಸೈಸ್ಗೆ ಹೋಗೋದಾದರೆ ಸನ್ಸ್ಕ್ರೀನ್ ಹಚ್ಕೊಂಡು ಹೋಗೋದನ್ನ ಮರಿಬೇಡಿ. ಸೊ ಎಕ್ಸಸೈಸ್ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ಸ್ಟೆಪ್, ನಮ್ಮ ರಿಕವರಿಗೆ ಎಕ್ಸಸೈಸು ತುಂಬ ಇಂಪಾರ್ಟೆಂಟು. ನಂಬರ್ 2 ಈಸ್ ಮೆಡಿಟೇಷನ್ ಆ್ಯಂಡ್ ಪ್ರೇಯರ್ಸ್. ಎಕ್ಸಸೈಸು ಹೇಗೆ ನಮ್ಮ ಬಾಡಿಗೆ ಅದು ವರ್ಕೌಟೋ, ಆ ಥರ ಮೆಡಿಟೇಷನ್ ಮತ್ತು ಪ್ರೇಯರ್ಸು ನಮ್ಮ ಮನಸ್ಸಿಗೆ ಅದು ವರ್ಕೌಟು. ಸೊ ನಿಮಗೆ ಮುಂಚೆಯಿಂದಲೇ ನೀವು ಯೋಗ ಪ್ರಾಣಾಯಾಮ ಆ ಥರ ಎಲ್ಲ ಮಾಡ್ತಾ ಇದ್ದರೆ ಅದನ್ನು ಕಂಟಿನ್ಯೂ ಮಾಡಿ. ಎಷ್ಟೋ ಜನ ಪ್ರೇಯರ್ಸು ಡೈಲಿ ಪ್ರೇಯರ್ ಮಾಡ್ತಾ ಇರ್ತಾರೆ. ಸೊ ಯಾರು ಈ ಥರ ಮೆಡಿಟೇಷನ್ನು ಸ್ವಲ್ಪ ಮನಸ್ಸಿನ ಸ್ಥಿಮಿತ ಅಂದರೆ, ನಾವು ನಮಗೆ ಎಷ್ಟೋ ಎಮೋಷನ್ಸ್ ಇರುತ್ತೆ, ಸ್ವಲ್ಪ ಬೇಜಾರಾಗಿರುತ್ತೆ, ಮತ್ತು ಭಯ ಇರುತ್ತೆ, ಅಯ್ಯೋ ನಾವೀಗ ಮತ್ತೆ ಆಫೀಸ್ಗೆ ಹೋದರೆ ನಾನು ಮುಂಚೆ ಥರ ಇಲ್ಲ, ಈಗ ಸ್ವಲ್ಪ ವೆಯ್ಟ್ ಗೇನ್ ಆಗಿದೆ ಅಥವಾ ಬಣ್ಣ ಕಪ್ಪಾಗಿದೆ, ಕೂದಲು ಕಮ್ಮಿ ಆಗಿದೆ, ಈಗ ನಾನು ಆಫೀಸ್ಗೆ ಹೋದರೆ ಅಥವಾ ನಾನು ಮತ್ತೆ ನಮ್ಮ ರಿಲೇಟಿವ್ಸ್ ಎಲ್ಲ ನಾನು ನೋಡಿದ್ರೆ ಅವ್ರು ಏನು ಹೇಳ್ತಾರೋ ನನ್ನ ಬಗ್ಗೆ ಅಂತ ಒಂದು ಭಯ ಇರ್ಬೋದು. ಅಥವಾ ಕೆಲವ್ರಿಗೆ ಕ್ಯಾನ್ಸರ್ ಮುಂದೆ ವಾಪಸ್ ಬರ್ಬೋದಾ, ಈಗ ಏನೋ ಕಂಟ್ರೋಲ್ ಆಗಿದೆ ಮತ್ತು ಮುಂದೆ ಕ್ಯಾನ್ಸರ್ ಬರ್ಬೋದಾ ಅಂತ ಕೆಲವು ಮನಸ್ಸಲ್ಲಿ ಆತಂಕ ಇರುತ್ತೆ. ಸೊ ಎಷ್ಟೋ ಎಮೋಷನ್ಸ್ ಇರುತ್ತೆ ನಮ್ಮ ಮನಸ್ಸಲ್ಲಿ, ಅದನ್ನೆಲ್ಲ ಯಾರು ಬ್ಯಾಲೆನ್ಸ್ ಮಾಡ್ತಾರಲ್ಲ, ಅದನ್ನು ಯಾರು ಕಂಟ್ರೋಲಲ್ಲಿ ಇಟ್ಕೋತಾರೆ, ಅವ್ರು ಮಾತ್ರ ಅವ್ರ ಮಾನಸಿಕ ಸ್ಥಿಮಿತನ
ಚೆನ್ನಾಗಿಟ್ಕೊಳಕ್ ಸಾಧ್ಯ. ಮತ್ತೆ ನಮಗೆ ಎಷ್ಟೋ ರೋಲ್ಸ್ ಇರುತ್ತೆ, ನಾವು ತಾಯಿ ಆಗಿರ್ಬೋದು, ತಂದೆ ಆಗಿರ್ಬೋದು, ಮಗಳಾಗಿ, ಸೊಸೆ ಆಗಿ, ಅಥವಾ ಟೀಚರ್ಸು, ಪ್ರೊಫೆಷನ್ ಕೆಲವು ಕ್ವಾಲಿಟೀಸ್ನ ಡಿಮಾಂಡ್ ಮಾಡುತ್ತೆ. ಈಗ ಒಬ್ಬರು ಟೀಚರ್ ಇದ್ರು, ಮೇಡಮ್ ಅವ್ರಿಗೆ ಮಕ್ಕಳಿಗೆಲ್ಲ ಎಸ್ ಎಲ್ ಸಿ ಎಕ್ಸಾಮ್ ಇದೆ, ಅವ್ರಿಗೆ ರಿವಿಷನ್ ಮಾಡಿಸ್ಬೇಕು ನಾನು ಅಂತ ಆ ಮಕ್ಕಳಿಗಿಂತ ಇವ್ರಿಗೇನೆ ಟೆನ್ಷನ್ ಇತ್ತು. ಸೊ ಆ ಥರ ನಾವು ಎಷ್ಟೋ ರೋಲ್ಸ್ನ ನಾವು ನಿಭಾಯಿಸ್ಬೇಕಾಗಿರುತ್ತೆ. ಸೊ ಎಷ್ಟೋ ಸಣ್ಣ ಸಣ್ಣ ಮಕ್ಕಳಿರುತ್ತೆ ಪೇಷಂಟ್ಸ್, ಅವ್ರ ಮಕ್ಕಳಿಗೆ ಸ್ಕೂಲ್ಗೆ ರೆಡಿ ಮಾಡಬೇಕು, ಅವ್ರನ್ನ ಕಳಿಸ್ಬೇಕು, ಎಷ್ಟೊಂದೆಲ್ಲ ರೆಸ್ಪಾನ್ಸಿಬಿಲಿಟಿ ಇರುತ್ತಲ್ವ. ಸೊ ನಮ್ಮ ಮನಸ್ಸನ್ನ ನಾವು ಯಾವಾಗ ಕಂಟ್ರೋಲ್ ಮಾಡ್ಕೋತೀವಿ ಆವಾಗ ನಾವು ಎಲ್ಲ ಕೆಲಸಗಳನ್ನು ಚೆನ್ನಾಗಿ ನಿಭಾಯಿಸ್ಬೋದು. ಸೊ ನೀವು ಎಕ್ಸಸೈಸ್ ಮಾಡೋದು ಎಷ್ಟು ಇಂಪಾರ್ಟೆಂಟೋ ಮೆಡಿಟೇಷನ್ನು ಮತ್ತು ಪ್ರೇಯರ್ಸು, ಏನು ನಾವು ದೇವ್ರನ್ನ ಕೇಳ್ಕೊಂಡ್ರೆ ನೋಡಿ ಟ್ರೀಟ್ಮೆಂಟ್ ಎಲ್ಲ ಆಗೋಗಿದೆ ನಿಮ್ಮದು, ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳಿರ್ತಾರೆ ನಿಮಗೆ. ಸೊ ಈಗ ನಾವು ಒಂದು ನಂಬಿಕೆ, ಒಂದು ಸ್ಪಿರಿಚುಯಾಲಿಟಿ ಅಥವಾ ಧಾರ್ಮಿಕ ಆಧ್ಯಾತ್ಮಿಕ ಅಂಶಗಳು ಯಾಕೆ ಹೆಲ್ಪ್ ಆಗುತ್ತೆ ಅಂದರೆ ಅದರಿಂದ ಕ್ಯಾನ್ಸರ್ ಹೀಲ್ ಆಗುತ್ತಾ ಇಲ್ವಾ ನಂಗೆ ಗೊತ್ತಿಲ್ಲ, ಆದರೆ ಅದು ಮನಸ್ಸಿಗೆ ಒಂದು ಧೈರ್ಯ ಕೊಡುತ್ತೆ. ದೇವರು ದಿನ ಕೇಳ್ಕೊಂಡ್ರೆ ಓ ಎಲ್ಲ ಚೆನ್ನಾಗಿರುತ್ತೆ, ಒಂದು ಕಂಟ್ರೋಲ್ ಆಗುತ್ತೆ ಅನ್ನೋ ಒಂದು ನಂಬಿಕೆ ನಮ್ಮ ಮನಸ್ಸಲ್ಲಿ ಬರುತ್ತೆ. ಅದರಿಂದ ನಮ್ಮ ಕಾನ್ಫಿಡೆನ್ಸು, ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ. ಸೊ ನಾವು ಖುಷಿಯಾಗಿ ನಮ್ಮ ಫ್ಯಾಮಿಲಿ, ಫ್ರೆಂಡ್ಸು ಮತ್ತು ನಮ್ಮ ಪ್ರೊಫೆಷನಲ್ಲೂ ನಾವು ಖುಷಿಯಾಗಿ ಎಲ್ಲ ಕೆಲಸಗಳನ್ನ ನಾವು ಹ್ಯಾಂಡಲ್ ಮಾಡ್ಬೋದು. ಥರ್ಡ್ ಒಂದು ಡಿಸ್ಟ್ರಾಕ್ಷನ್ ಅಂತ, ಕೆಲವ್ರಿಗೆ ಏನಾಗುತ್ತೆ ಅವರು ಮನೇಲೇ ಕೂತು ಕೂತು ಒಂದು ನೆಗೆಟಿವಿಟಿನ ಬೆಳೆಸ್ಕೊಂಡ್ಬಿಟ್ಟಿರ್ತಾರೆ. ಆ ಥರ ಸಿಚುವೇಶನ್ಸು ಆಗಿರುತ್ತೆ ಅವ್ರಿಗೆ, ಎಲ್ಲ ಅವ್ರಿಗೆ ಕೆಟ್ಟದೇ ಆಗ್ತಾ ಇದೆ, ಎಲ್ಲ ಟ್ರೀಟ್ಮೆಂಟಲ್ಲಿ ಸೈಡ್ ಎಫೆಕ್ಟ್ ಆಗಿರುತ್ತೆ, ಮತ್ತು ಎಷ್ಟು ದುಡ್ಡು ಖರ್ಚಾಗಿರುತ್ತೆ, ಪಾಪ ಏನೇನೋ ಪ್ಲ್ಯಾನ್ಸ್ ಇಟ್ಕೊಂಡಿರ್ತಾರೆ, ನಾವು ಮನೆ ಕಟ್ಟಬೇಕು, ಮಕ್ಕಳಿಗೆ ಎಜುಕೇಷನ್ಗೆ, ಮದುವೆಗೆ ಅಂತೆಲ್ಲ ಪಾಪ ದುಡ್ಡು ಇಟ್ಕೊಂಡಿರ್ತಾರೆ, ಆ ದುಡ್ಡೆಲ್ಲ ಇದಕ್ಕೆ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಖರ್ಚು ಮಾಡಿ ಪ್ಲ್ಯಾನ್ಸ್ ಎಷ್ಟೊಂದು ಡಿಸ್ಟ್ರಪ್ಟ್ ಆಗೋಗ್ಬಿಟ್ಟಿರುತ್ತೆ. ಇದರಿಂದ ಮನಸ್ಸಿಗೆ ತುಂಬ ದುಃಖ ಆಗಿರುತ್ತೆ, ಆ ನೆಗೆಟಿವಿಟಿ ತುಂಬ ಕ್ರಿಯೇಟ್ ಆಗೋಗಿರುತ್ತೆ ಮನಸ್ಸಲ್ಲಿ. ಸೊ ಅವ್ರಿಗೆ ಈ ಡಿಸ್ಟ್ರಾಕ್ಷನ್ನು ತುಂಬ ಇಂಪಾರ್ಟೆಂಟ್. ಅಂದರೆ ನಾವು ಒಂದೇ ಥರ ಯೋಚನೆ ಮಾಡ್ತಾ ಇರ್ತೀವಿ, ಬರೀ ಕ್ಯಾನ್ಸರ್ ಬಿಟ್ಟು ನಮಗೆ ಇನ್ನೇನು ಕಾಣಿಸೇ ಇರಲ್ಲ ತುಂಬ ತಿಂಗಳುಗಳು. ಸೊ ಎಲ್ಲ ಮುಗಿದ ಮೇಲೆ ಏನಾಗುತ್ತೆ, ಅವ್ರಿಗೆ ಆ ಗೂಡಿಂದ ಆಚೆಗೆ ಬರೋಕ್ಕೆ ಕಷ್ಟ ಆಗ್ತಾ ಇರುತ್ತೆ. ಸೊ ಡಿಸ್ಟ್ರಾಕ್ಷನ್ ಏನು, ನೀವು ಕ್ಯಾನ್ಸರ್ ಬಿಟ್ಟು ಬೇರೆ ಥರ ಯೋಚನೆ ಮಾಡಿ. ಅದಕ್ಕೆ ನಾನು ಯೂಶ್ವಲಿ ಏನು ಹೇಳ್ತೀನಿ, ಹಾಬೀಸು, ನೀವು ಮುಂಚೆ ಏನು ಮಾಡ್ತಾಯಿದ್ರಿ, ಆರ್ಟ್ ವರ್ಕು, ಕೆಲವರೆಲ್ಲ ಡ್ರಾಯಿಂಗು, ಪೇಂಟಿಂಗ್ ಎಲ್ಲ ಮಾಡ್ತಾ ಇರ್ತಾರೆ, ಕಸೂತಿ ಮಾಡ್ತಾರೆ, ನಿಟ್ಟಿಂಗು ಎಲ್ಲ ಹೆಣ್ಮಕ್ಳು ತುಂಬ ಮಾಡ್ತಾರೆ. ಆ ಥರ ನಿಮ್ಗೆ ಏನಾದ್ರು ಆರ್ಟು ಇಂಟ್ರೆಸ್ಟ್ ಇದ್ದರೆ ಅಂಥದ್ದೇನಾದರೂ ಮಾಡಿ. ಅದರಿಂದ ಏನಾಗುತ್ತೆ, ನಿಮ್ಮ ಅಟೆನ್ಷನ್ನು ಎಷ್ಟೋ ಸತಿ ಕೀಮೋಥೆರಪಿ ಎಲ್ಲ ತೊಗೊಂಡು ತಲೆ ಓಡೋದೇ ಇಲ್ಲ, ಈ ಬ್ರೈನ್ ಫಾಗ್ ಅಂತ ಹೇಳ್ತೀವಲ್ಲ, ತಲೆ ಓಡ್ತಾನೆ ಇರೋದಿಲ್ಲ. ಈ ಥರದ್ದು ಏನಾದರೂ ಕೆಲಸ ಮಾಡಿದ್ರೆ ಏನಾಗುತ್ತೆ, ಸ್ವಲ್ಪ ಅಟೆನ್ಷನ್ ಸ್ಪ್ಯಾನು ಇಂಪ್ರೂವ್ ಆಗುತ್ತೆ. ಆವಾಗ ನಾವು ಕ್ಯಾನ್ಸರ್ ಬಿಟ್ಟು ಬೇರೆ ಒಂದನ್ನು ಹೊಸದಾಗಿ ಯೋಚನೆ ಮಾಡೋದು, ಆರ್ಟ್ ವರ್ಕ್ ಏನಾದರೂ ನೀವು ಇಂಟ್ರೆಸ್ಟ್ ಇದ್ದರೆ ಅದು ಮಾಡಿ. ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಇಸ್ ಮ್ಯೂಸಿಕ್, ಹಾಡುಗಳನ್ನ ಕೇಳೋದು ಅಥವಾ ನೀವೇ ಹಾಡು ಹೇಳೋದಾದರೆ ಹಾಡುಗಳು ಹೇಳ್ಕೊಳ್ಳಿ, ಹಾಡುಗಳು ಕೇಳಿ. ಮ್ಯೂಸಿಕ್ ಏನಂದರೆ ಅದಕ್ಕೆ ತುಂಬ ಹೀಲಿಂಗ್ ಪವರ್ ಇರುತ್ತೆ. ನಾವು ಯೂಶ್ವಲಿ ಕೀಮೋಥೆರಪಿ ತೊಗೊಳ್ಳೋವಾಗ್ಲೂ ಪೇಷಂಟ್ಸು ಹಾಡು ಗಿಡು ಕೇಳ್ತಾ ಇರ್ತಾರೆ, ಟಿ ವಿ ನೋಡ್ತಾ ಇರ್ತಾರೆ, ಒಂದು ಡಿಸ್ಟ್ರಾಕ್ಷನು. ಸೊ ಮ್ಯೂಸಿಕ್ ಏನಿದೆ ಅದಕ್ಕೆ ಹೀಲಿಂಗ್ ಕೆಪಾಸಿಟಿ ಇರುತ್ತೆ, ನಮ್ಮ ಗಾಯಗಳನ್ನ ವಾಸಿ ಮಾಡೋ ಅಷ್ಟು ಕೆಪಾಸಿಟಿ ಇರುತ್ತೆ. ಸೊ ನಿಮ್ಗೆ ತುಂಬ ಬೇಜಾರಾಗ್ತಾ ಇದೆ, ಮನಸ್ಸಿಗೆ ದುಃಖ ಆಗ್ತಾ ಇದೆ ಅಂದರೆ ಮ್ಯೂಸಿಕ್ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಥರ್ಡ್ ಒನ್ ಏನು ಅಂತಂದರೆ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸು, ನಿಮ್ಮ ಹಳೆ ಫ್ರೆಂಡ್ಸು, ತುಂಬ ನಿಮ್ಗೆ ಯಾರು ನಂಬಿಕಸ್ಥ ಫ್ರೆಂಡ್ಸ್ ಇರ್ತಾರಲ್ಲ ಅಂಥವ್ರನ್ನ ನೀವು ಜೊತೆ ಮಾಡ್ಕೊಳ್ಳಿ. ಯಾರು ನಿಮಗೆ ಒಳ್ಳೇದು ಮಾಡ್ತಾರೆ ನಿಮ್ಗೆ ಗೊತ್ತಿರುತ್ತೆ, ಫ್ರೆಂಡ್ಸಲ್ಲೂ ಎಲ್ಲ ಥರದವರು ಇರ್ತಾರೆ. ಸೊ ನಿಮ್ಮ ತುಂಬ ಕ್ಲೋಸ್ ಫ್ರೆಂಡ್ಸು, ಫ್ಯಾಮಿಲಿ, ಅವ್ರ ಜೊತೆಗೆ ಮಾತಾಡಿ, ಅವ್ರ ಜೊತೆಗೆ ಓಡಾಡಿ, ಒಂದು ಔಟಿಂಗ್ ಹೋಗಿ ಬನ್ನಿ. ಆವಾಗ ನಮ್ಗೆ ಏನಾಗುತ್ತೆ, ಒಂದು ಡಿಸ್ಟ್ರಾಕ್ಷನ್ ಆಗುತ್ತೆ. ಮತ್ತು ಫೋರ್ತು, ನಾನು ತುಂಬ ರೆಕಮೆಂಡ್ ಮಾಡಲ್ಲ ಬಟ್ ಸ್ಟಿಲ್ ಟಿ ವಿ ಏನಿದೆ ಅದೊಂಥರ ಪ್ಯಾಸಿವ್ ಡಿಸ್ಟ್ರಾಕ್ಷನು, ಈಗೆಲ್ಲ ಫೋನಲ್ಲೇ ಎಲ್ಲ ನಾವು ಟಿ ವಿ ಎಲ್ಲ ನೋಡ್ಬೋದು, ಜಸ್ಟ್ ಒಂದು ಡಿಸ್ಟ್ರಾಕ್ಷನು. ಹಳೆ ಯಾವುದಾದ್ರೂ ಒಂದು ಪಿಕ್ಚರು ನೀವು ಯಾವುದಾದ್ರೂ ನೋಡಬೇಕು ಅಂದ್ಕೊಂಡು ನಿಮ್ಗೆ ಮಿಸ್ ಆಗಿರುತ್ತೆ, ನಿಮಗೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ತೊಗೊಳ್ಳೋವಾಗ ಆ ಪಿಕ್ಚರ್ ನೋಡೋದು, ಟಿ ವಿ ನೋಡೋದು ಒಂದು ಡಿಸ್ಟ್ರಾಕ್ಷನ್ ಆಗುತ್ತೆ. ಸೊ ಇದರಿಂದ ನೀವು ಆ ನೆಗೆಟಿವಿಟಿ ಲೂಪಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತೀರಲ್ಲ, ಅದರಿಂದ ಆಚೆಗೆ ಬರ್ಬೋದು. ಸೊ ನಾನು ಏನೇನು ಹೇಳಿದೆ, ಎಕ್ಸಸೈಸು, ಮೆಡಿಟೇಷನ್ ಆ್ಯಂಡ್ ಪ್ರೇಯರ್, ಮತ್ತು ಡಿಸ್ಟ್ರಾಕ್ಷನ್. ಬಟ್ ಫೋರ್ತ್ ಇಂಪಾರ್ಟೆಂಟ್ ಥಿಂಗ್, ಲಾಸ್ಟ್ ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅಂತಾರಲ್ಲ ಹಾಗೆ,
ಡಯೆಟ್ ಒಂದು ಬ್ಯಾಲೆನ್ಸ್ ಡಯೆಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈವನ್ ಆಫ್ಟರ್ ಕ್ಯಾನ್ಸರ್ ರಿಕವರಿ. ನಾವು ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲಿ ನಾನೆಲ್ಲ ಹೇಳಿದ್ದೀನಿ ನಿಮಗೆ, ಕ್ಯಾನ್ಸರ್ ಡ್ಯೂರಿಂಗ್ ಕ್ಯಾನ್ಸರ್ ಟ್ರೀಟ್ಮೆಂಟ್ ಏನೆಲ್ಲ ಊಟ ಮಾಡಬೇಕು ಅಂತ. ಬಟ್ ಕ್ಯಾನ್ಸರ್ ರಿಕವರಿ ಆಗೋ ಟೈಮಲ್ಲಿ ಅಂದರೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಮುಗಿದ ಮೇಲೂ ಸಹ ಡಯೆಟ್ಟು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಮ ಡಯೆಟ್ಟು ನಿಮ್ಮ ಪ್ಲೇಟಲ್ಲಿ ತುಂಬ ಫ್ರೂಟ್ಸ್ ಇರಲಿ, ಹಣ್ಣು ತರಕಾರಿಗಳು ತುಂಬ ಇರಲಿ, ಕಾಳುಗಳಿರಲಿ, ಮತ್ತು ಲೀನ್ ಮೀಟ್ ಅಂತಾರಲ್ಲ ತುಂಬ ಹೆವಿ ಆಗದೆ ಇರೋವಂಥ ಮೀಟ್ಸ್ ಅಂದರೆ ಮಾಂಸಾಹಾರದಲ್ಲಿ ಚಿಕನ್ನು ಮತ್ತು ಫಿಶು ತುಂಬ ರೆಕಮೆಂಡ್ ಮಾಡ್ತೀವಿ ಕ್ಯಾನ್ಸರ್ ರಿಕವರಿಗೆ. ಮತ್ತು ಎಗ್ಸು ಬಾಯಿಲ್ಡ್ ಎಗ್ಸ್ ಅಗೇನ್ ಅದು ನಿಮಗೆ ಪ್ರೋಟೀನ್ ಅಂಶ ತುಂಬ ಕೊಡುತ್ತೆ. ಸೊ ಆ ರಿಪೇರ್ ವರ್ಕ್ ಏನು ನಡೀತಾ ಇದೆ ನಿಮ್ಮ ಬಾಡಿಲಿ ಅದಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಮತ್ತೇನಾಗುತ್ತೆ, ಕೆಲವರಿಗೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಮುಗಿದ ಮೇಲೂ ಕೆಲವು ಟ್ಯಾಬ್ಲೆಟ್ಸ್ ಕೊಟ್ಟಿರ್ತೀವಿ ನಾವು, ಇದು ನೀವು 5 ವರ್ಷ ತೊಗೋಬೇಕು 10 ವರ್ಷ ತೊಗೋಬೇಕು ಅಂತ. ಅದು ಎಷ್ಟೋ ಟ್ಯಾಬ್ಲೆಟ್ಸು ವೆಯ್ಟ್ ಗೇನ್ ಕಾಸ್ ಮಾಡ್ತಾ ಇರುತ್ತೆ ನಿಮಗೆ. ಸೊ ನಾವು ಬರೀ ಕ್ಯಾನ್ಸರ್ ಟ್ರೀಟ್ಮೆಂಟ್ ಮುಗಿದ ಮೇಲೆ ವೆಯ್ಟ್ ಸ್ಟೆಬಿಲೈಸೇಷನ್ ಅಷ್ಟೇ ಅಲ್ಲ, ಓವರ್ ವೆಯ್ಟ್ ಆಗೋದನ್ನು ಸಹ ನಾವು ಪ್ರಿವೆಂಟ್ ಮಾಡಬೇಕಾಗುತ್ತೆ. ಯೂಶ್ವಲಿ ಏನಾಗುತ್ತೆ, ಡ್ಯೂರಿಂಗ್ ಟ್ರೀಟ್ಮೆಂಟು ಬಾಯೆಲ್ಲ ಕೆಟ್ಟೋಗಿರುತ್ತೆ, ಟೇಸ್ಟೇ ಗೊತ್ತಾಗ್ತಾ ಇರಲ್ಲ, ಚೆನ್ನಾಗಿ ರಿಕವರ್ ಆಗಿ ಆ ಟೇಸ್ಟ್ ಬಡ್ಸ್ ಎಲ್ಲ ಬಂದಮೇಲೆ ತುಂಬ ತಿನ್ನೋಕ್ಕೆ ಶುರು ಮಾಡ್ಬಿಡ್ತಾರೆ ಕೆಲವರು, ಜಂಕ್ ಫುಡ್ ತಿನ್ನೋಕ್ಕೆ ಶುರು ಮಾಡ್ತಾರೆ. ಸೊ ಈ ಜಂಕ್ ಫುಡ್ ಏನಾಗುತ್ತೆ, ತುಂಬ ವೆಯ್ಟ್ ಗೇನ್ ಆಗಿಬಿಡುತ್ತೆ. ಅದ್ರ ಜೊತೆಗೆ ನಿಮ್ಮ ಟ್ಯಾಬ್ಲೆಟ್ಸು ನೀವು ತೊಗೊಳ್ತಾ ಇದ್ರೆ ಅದು ಇನ್ನೂ ವೆಯ್ಟ್ ಗೇನ್ನ ಜಾಸ್ತಿ ಮಾಡುತ್ತೆ. ಸೊ ವಾರಕ್ಕೊಮ್ಮೆ ನಿಮ್ಮ ವೆಯ್ಟು ಖಂಡಿತ ಚೆಕ್ ಮಾಡ್ಕೋತಾ ಇರಿ. ನೀವು ಅದರಲ್ಲೂ ಬ್ಯಾಲೆನ್ಸ್ ಮಾಡೋದು ತುಂಬ ಇಂಪಾರ್ಟೆಂಟು, ಓವರ್ ವೆಯ್ಟ್ ಆಗೋದನ್ನು ತಡೆಗಟ್ಟಬೇಕಾಗುತ್ತೆ ನೀವು. ಸೊ ಬ್ಯಾಲೆನ್ಸ್ ಮಾಡಿ, ಸ್ವಲ್ಪ ಫ್ರೂಟ್ಸು ವೆಜಿಟೇಬಲ್ಸು ಸ್ಯಾಲಡ್ಸ್ ಜಾಸ್ತಿ ತೊಗೊಳ್ಳಿ. ಮತ್ತು ನೀವು ಆಫೀಸ್ಗೆಲ್ಲ ಹೋಗ್ತಾ ಇದ್ರೆ ಬ್ಯಾಕ್ ಟು ವರ್ಕ್ ಇದ್ದರೆ ಒಂದು ಫ್ರೂಟ್ ಬೌಲು ಒಂದು ಡಬ್ಬಿ ಫ್ರೂಟ್ಸು ಎಕ್ಸ್ಟ್ರಾ ತೊಗೊಂಡೋಗಿ, ಅಥವಾ ಮನೆಯಲ್ಲೇ ನೀವು ಮಧ್ಯಾಹ್ನ ಅಥವಾ ಊಟ ತಿಂಡಿ ಮಧ್ಯ ಟೈಮಲ್ಲಿ ಒಂದು ಫ್ರೂಟ್ಸು ಎಕ್ಸ್ಟ್ರಾ ಸರ್ವಿಂಗ್ ಆಫ್ ಫ್ರೂಟ್ಸು ಖಂಡಿತ ತೊಗೊಳ್ಳಿ. ಇದೆಲ್ಲ ಫಾಲೋ ಮಾಡಿ, ಹಳೆ ಗಾಯಗಳನ್ನ ಮರೆತು ಹೊಸದಾಗಿ ನಿಮ್ಮ ಜೀವನನ ಹೊಸದಾಗಿ ಶುರು ಮಾಡಿ. ಎಲ್ಲರೂ ಕೆಲವರು ಬೇರೆ ಥರ ನೋಡ್ತಾರೆ, ಕೆಲವರು ನಿಮಗೆ ಬೇಜಾರು ಮಾಡ್ತಾರೆ, ಈ ಥರ ಕಷ್ಟಗಳು ಲೈಫಲ್ಲಿ ಇದ್ದೇ ಇರುತ್ತೆ. ನಾವು ಎಲ್ಲ ಬಂದ ಎಲ್ಲ ಕಷ್ಟನೂ ನಾವು ಫೇಸ್ ಮಾಡಿಕೊಂಡು ನಾವು ಮುಂದೆ ನುಗ್ಗಿದ್ರೇ ನಾವು ಪರಿಪೂರ್ಣ ಅಂತ ಹೇಳ್ತೀವಿ. ಅಂದರೆ ಪರ್ಫೆಕ್ಷನ್, ಮಿಸ್ಟರ್ ಪರ್ಫೆಕ್ಟ್ ಮಿಸ್ ಪರ್ಫೆಕ್ಟ್ ಅಂತ ಹೇಳ್ತಾರ. ಸೊ ನಾವು ಪರ್ಫೆಕ್ಟ್ ಆಗಬೇಕು ಅಂದರೆ ಈ ಥರ ದುಃಖ ಸುಖ ಎಲ್ಲದೂ ನಾವು ನೋಡಿ ಏನಾಗುತ್ತೆ, ನಮ್ಮ ಮನಸ್ಸಲ್ಲಿ ಒಂದು ಸಮಾಧಾನ ಇರುತ್ತೆ, ಒಂದು ಖುಷಿ ಇರುತ್ತೆ. ಸೊ ಇದೆಲ್ಲ ಟಿಪ್ಸ್ನ ಫಾಲೋ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಕಾಮೆಂಟ್ಸಲ್ಲಿ ನಿಮ್ಗೇನು ಅನಿಸ್ತಾ ಇದೆ, ನಿಮಗೇನು ಬೇರೆ ಯಾವುದಾದ್ರೂ ಪ್ರಶ್ನೆಗಳಿದ್ರೆ ಅದನ್ನ ಕೇಳೋದನ್ನ ಮರಿಬೇಡಿ. ನಾನು ಡಾಕ್ಟರ್ ಅಪರ್ಣಾ ಶ್ರೀವತ್ಸ, ಕ್ಯಾನ್ಸರ್ಗೆ ಆನ್ಸರ್ನ ವಿಡಿಯೋಗಳನ್ನ ನೋಡ್ತಾ ಇರಿ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಮಸ್ತೆ.